ಸಾತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಕಲ್ಲಿರುವ ಹುದ್ದೆಗೆ ಅರ್ಜಾನ ಕರೆದಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಯವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ರೆ ಈ ಒಂದು ಮಾಹಿತಿ ತುಂಬಾ ಜನ ಅಭ್ಯರ್ಥಿ ನಂಬೋದಲ್ಲ ಆದ್ರೆ ನಂಬಲೇಬೇಕು ನೋಡಿ ಸಾಂತ್ರಿ ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಅಧಿಸೂಚನೆ ಜಾರಿ ಆದಂತ ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ಏನಿದೆ ಅಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಮತ್ತು ತುಂಬಾ ಜನ ಕಮೆಂಟ್ ಭಾಷೆ ಕೂಡ ಕಮೆಂಟ್ ಮಾಡ್ತಾ ಇರ್ತಾರ ಸರ್ ಒಂದು ಟೆಲಿಗ್ರಾಮ್ ರು ಕ್ರಿಯೇಟ್ ಮಾಡಿ ಅಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕ್ ತೊಳಗಡೆ ಭಾಷಣ ಕೊಟ್ಟಿದ್ದೇವೆ ಅಥವಾ ಅಬೌ ಸೆಕ್ಷನ್ ಇರತ್ತೆ ಅಲ್ಲಿ ನಿಂತೂ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ ಇದು ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಕಲಿರೋ ಪೋಸ್ಟ್ ಆಗಿರತ್ತೆ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನೇಮಕತೆ ಆಗ್ತಾ ಇದೆ ಮತ್ತೆ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಇದಕ್ಕಿಂತ ಪ್ರಮುಖವಾದದ್ದು ಒಳ್ಳೆ ಕೆಲಸ ಆಗಿರತ್ತೆ ಇದಕ್ಕಿಂತ ಮುಖ್ಯವಾದದ್ದು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶಕ್ಕಿದೆ ಈ ಒಂದು ನೇಮಕಾತಿ ಯಾರು ಕೂಡ ಮಿಸ್ ಮಾಡ್ಕೋಬೇಡ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅರ್ಜಿಯನ್ನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಅದೇ ರೀತಿಯಾಗಿ ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಮತ್ತೆ ಹುದ್ದೆ ಹೇಗನ್ನ ಪಡೆದಬೇಕು ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇವೆ ವಿಡಿಯೋ ಕೊಂಡ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಾಸ್ಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೊಲ್ಲ ಹೊಸ ಹೊಸ ಅಪ್ಟೆರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬೇಗನೆ ಬಂದು ತಲುಪ್ತದೆ ಬನ್ನಿ ಸ್ನೇಹಿತರೆ ಪೋಸ್ಟ್ ಬಗ್ಗೆ ಒಂದೊಂದಾಯ್ತು ತಿಳಿಸ್ಕೊಡ್ತವೆ ಸ್ನೇಹಿತರೆ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಬೇಕನ್ನೋರು ಐವತ್ತೈದು ಪರ್ಸೆಂಟೇಜ್ ತಗೊಂಡು ಪಾಸಾಗಿರ್ಬೇಕಾಗತ್ತೆ ಯಾವುದೇ ಒಂದು ವಿಷಯದಲ್ಲಿ ಐವತ್ತೈದು ಪರ್ಸೆಂಟೇಜ್ ತೆಗೆದುಕೊಂಡು ಪಾಸ್ ಆಗಿರಬೇಕು ಅಂಥ ಒಂದು ವ್ಯಕ್ತಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಇಲ್ಲಿ ತೊಂಬತ್ತೈದು ಪರ್ಸೆಂಟೇಜ್ ಅವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಎಂಬತ್ತೈದು ಪರ್ಸೆಂಟೇಜ್ ಆದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ ಕನಿಷ್ಠವಾಗಿ ಐವತ್ತೈದು ಪರ್ಸೆಂಟೇಜ್ ಕೇಳಿದ್ದಾರೆ ಆದಷ್ಟು ಅರ್ಜಿ ಸಲ್ಲಿಸೆ ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕಿಂತ ಮೊದಲು ಸ್ವಲ್ಪ ಸಂಸ್ಥೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೇಕಾಗತ್ತ ಯಾರಾದರೂ ನೀವಾಗಲಿ ನಾವಾಗಲಿ ಸಂಸ್ಥೆ ಬಗ್ಗೆ ಮಾಹಿತಿಯನ್ನ ತಿಳ್ಕೊಬೇಕಾಗತ್ತ ಇಲ್ಲಿ ಕಲಿರೋ ಸಂಸ್ಥೆ ಹೆಸರು ಆಗಲೇ ತಿಳಿಸ್ಕೊಟ್ಟಂತೆ ಇದು ಗ್ರಾಮ ಪಂಚಾಯತಿ ಸಂಸ್ಥೆಯಲ್ಲಿ ಕಲಿರೋ ಪೋಸ್ಟ್ ಆಗಿರತ್ತೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಇಲಾಖೆಯಲ್ಲಿ ಕಲಿರೋ ಪೋಸ್ಟ್ ಮತ್ತು ಇದ್ರ ಬಗ್ಗೆ ಆಗಲೇ ತಿಳಿಸ್ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆ ಇಲ್ಲಿ ನೋಟಿಫಿಕೇಶನ್ ಸಿಗುತ್ತೆ ಹೇಗೆ ಡೌನ್ಲೋಡ್ ಮಾಡಬೇಕು ಡಿಟೈಲ್ಸ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತು ಆಫ್ಲೈನ್ ಅರ್ಜಿ ಸಲ್ಲಿಸೋರು ಡಿಸ್ಪ್ಲೇ ಮೇಲೆ ನಮಗೆ ವೆಬ್ಸೈಟ್ ಕೂಡ ಕಾಣಿಸ್ತಾ ಇರಬಹುದು ಈ ಒಂದು ವೆಬ್ಸೈಟ್ ಗೆ ಭೇಟಿ ನೀಡಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಬಿಡ್ಕೋಬೋದು ತುಂಬಾ ಜನ ಕೇಳುತ್ತಾರೆ ವೆಬ್ಸೈಟ್ ತಿಳ್ಸಿ ಕೊಟ್ಟಿಲ್ಲ ಅಂತ ಇದೊಂದು ವೆಬ್ಸೈಟ್ ಆಗಿರತ್ತೆ ಇದೊಂದು ವೆಬ್ಸೈಟ್ ಮುಖಾಂತರವಾಗಿ ಅರ್ಜಿನ ಸಲ್ಲಿಸಿ ಸಾತ್ರೆ ಈ ಒಂದು ಸಂಸ್ಥೆಯಲ್ಲಿ ಎಷ್ಟು ಪೋಲ್ ಪೋಸ್ಟ್ ಕಲಿಯದಾವ ಅಂದ್ರೆ ಸುಮಾರು ಒಂದು ಸಾವಿರಕ್ಕಿಂತ ಅಧಿಕ ಪೋಸ್ಟ್ಗಳು ಪೋಸ್ಟ್ ಮತ್ತು ಖಾಲಿ ಆರ್ಕಿಂತ ಅಧಿಕ ಪೋಸ್ಟ್ಗಳು ಗಳು ಆತ ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಅನೌನ್ಸ್ ಮಾಡಿಲ್ಲ ಟೋಟಲ್ ಆಗಿ ವಿವಿಧ ಪೋಸ್ಟ್ಗಳು ಗಳು ಆತ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ಗದಗ ಜಿಲ್ಲೆಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಇರತ್ತೆ ಇದೇ ಒಂದು ಡಿಸ್ಟಿಕ್ ನಲ್ಲಿ ಕೆಲಸ ಮಾಡಬೇಕು ಮತ್ತೆ ಇಲ್ಲಿ ಕಲಿರೋ ಪೋಸ್ಟ್ ಹೆಸರು ಇಲ್ಲಿ ಸಹಾಯಕರ ಹುದ್ದೆಗೆ ಅರ್ಜನ ಕರೆದಿರ್ತಾರೆ ಪ್ರಾಜೆಕ್ಟ್ ಫೆಲೋ ಹುದ್ದೆಗೆ ಅರ್ಜಿಯಾಗಿ ಕರೆದಿರ್ತಾರೆ ಇದರಲ್ಲಿ ಇನ್ನೂ ಕೂಡ ಪೋಸ್ಟ್ ಖಾಲಿ ಇದ್ದಾವೆ ಇದರಲ್ಲಿ ಮೆನ್ಸನ್ ಮಾಡಿಲ್ಲ ಆಫೀಸರ್ ನೋಟಿಫಿಕೇಶನ್ ದಲ್ಲಿ ಮೆನ್ಸನ್ ಮಾಡಿದ್ದಾರೆ ನಿರ್ವಾಹಕ ಪೋಸ್ಟ್ ಗೆ ಅರ್ಜನ ಕರೆದಿರ್ತಾರೆ ನೋಡಿಕೊಂಡು ಅರ್ಜಿಯ ಸಲ್ಲಿಸಿ ಇನ್ನು ಆಯ್ಕೆ ಅಭ್ಯರ್ಥಿಗೆ ಮಂತ್ಲಿ ವೇತನ ಸೇನಿ ಎಷ್ಟು ಕೊಡ್ತಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಮೂವತ್ತೈದು ಸಾವಿರ ತನಕ ವೇತನ ಆಗಿರತ್ತೆ ಮತ್ತೆ ಈ ಒಂದು ವೇತನ ಒಂದೇ ರೀತಿಯ ಕೊಡೋದಲ್ಲ ವರ್ಷಕ್ಕೊಮ್ಮೆ ವೇತನ ಸೇನೆಯನ್ನು ಕೂಡ ಹೆಚ್ಚಿಗೆ ಮಾಡ್ತಾರೆ ಹಂತ ಹಂತವಾಗಿ ಇನ್ನು ಶೈಕ್ಷಣಿಕ ಅರ್ಹತೆ ನೋಡಿ ಮೊದಲನೇ ಪೋಸ್ಟಿಗೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ಪದವಿ ಪಾಸ್ ಆಗಿರಬೇಕು ಅದೇ ರೀತಿಯಾಗಿ ಎಮ್ ಪಿ ಎಚ್ ಕಂಪ್ಲೀಟ್ ಮಾಡಿದವರು ಅಪ್ಲೈ ಮಾಡ್ಬೋದು ಮತ್ತು ಎಮ್ ಡಿ ಎಸ್ ಕಂಪ್ಲೀಟ್ ಮಾಡಿದವರು ಎಮ್ ಡಿ ಆದವರು ಎಮ್ ಎಸ್ ಸಿ ಕಂಪ್ಲೀಟ್ ಮಾಡಿದವರು ಮತ್ತು ಪಿ ಎಚ್ ಡಿ ಪಾಸಾದವರು ಅರ್ಜಿ ಸಲ್ಲಿಸೆ ಇದು ಮೊದಲನೇ ಪೋಸ್ಟಿಗೆ ಎರಡನೇದಾಗಿ ಪ್ರಾಜೆಕ್ಟ್ ಫೆಲೋ ಹುದ್ದೆಗೆ ಎಮ್ ಎಸ್ ಸಿ ಆಗಿರಬೇಕು ಎಮ್ ಎಸ್ ಡಬ್ಲ್ಯೂ ಕಂಪ್ಲೀಟ್ ಆಗಿರಬೇಕು ಮತ್ತು ಪಿ ಎಚ್ ಡಿ ಕಂಪ್ಲೀಟ್ ಆಗಿರಬೇಕು ಒಟ್ಟಾರೆ ಡಬಲ್ ಡಿಗ್ರಿ ಪಾಸಾದಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೆ ಇನ್ನು ಸಹಾಯಕ ಇಂಜಿನಿಯರಿಂಗ್ ಪೋಸ್ಟ್ಗೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ಇಷ್ಟೇ ವಿಷಯ ಮೇಲೆ ಇಷ್ಟು ಪರ್ಸೆಂಟೇಜ್ ಆಗಿರ್ಬೇಕಂತ ಯಾವುದೇ ರೀ ಯಾವುದೇ ರೀತಿಯಾಗಿ ರೂಲ್ಸ್ ಎಲ್ಲ ಕನಿಷ್ಠಗೆ ಐವತ್ತೈದು ಪರ್ಸೆಂಟೇಜ್ ಆದರೆ ಸಾಕು ಅಪ್ಲೈ ಮಾಡೋದಕ್ಕೆ ಅವಕಾಶ ರೆ ಇನ್ನು ವಯಸ್ಸಿನ ಮಿತಿಗೆ ಬರೋದಾದ್ರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕಾಗತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅಪ್ಲೈ ಮಾಡೋದಕ್ಕೆ ಅವಕಾಶ ರೆ ಇನ್ನು ಗರಿಷ್ಠ ವಯಸ್ಸು ಇಲ್ಲಿ ನಲವತ್ತು ವರ್ಷ ತನಕ ಕೊಟ್ಟಿದ್ದಾರೆ ಆದರೆ ವಯಸ್ಸಿನ ಮಿತಿ ಕೂಡ ನಮಗೆ ಸರಿಲಿಕ್ಕೆ ಇರೋದರಿಂದ ಇಲ್ಲಿ ಒ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ವರ್ಷ ತನಕ ಸರಿಲಿಕ್ಕೆ ಆಗುತ್ತೆ ಅದೇ ರೀತಿಯಾಗಿ ಎಸ್ ಸಿ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಐದು ವರ್ಷ ಸರಿಲಿಕ್ಕೆ ಕೊಟ್ಟಿದ್ದಾರೆ ಒಂದು ಸರಿ ನಿಮ್ಮ ವಯಸ್ಸಿ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸ ತುಂಬಾ ಒಳ್ಳೆಯದು ಇನ್ನು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಮೊದಲಿಗೆ ನಿಮಗೆ ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ ಈ ಒಂದು ಲಿಖಿತ ಪರೀಕ್ಷೆ ಪಾಸ್ ಆಗಬೇಕು ಇದಾದ ಮೇಲೆ ನಿಮಗೆ ಸಂದರ್ಶನ ಮುಖಾಂತರಾಗಿ ನೇರವಾಗಿ ಆಯ್ಕೆನ ಮಾಡ್ತಾರೆ ತುಂಬಾ ಜನ ಕೇಳ್ತಾರೆ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಯಾವ್ಯಾವ ವಿಷಯ ಬಂದಿರತ್ತೆ ಮತ್ತೆ ಎಷ್ಟು ಅಂಕಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಇರತ್ತೆ ಅಂತ ನಂತರ ತುಂಬಾ ಈಜಿ ಪರೀಕ್ಷೆ ಆಗಿರತ್ತೆ ಇದರಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿರ್ತಾರೆ ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಾಡಬೇಕು ಮತ್ತು ಅಧ್ಯಕ್ಷ ಏನು ಕೆಲಸ ಮಾಡ್ತಾರೆ ಉಪಾಧ್ಯಕ್ಷ ಏನು ಕೆಲಸ ಮಾಡ್ತಾರೆ ಸದಸ್ಯರು ಏನು ಕೆಲಸ ಮಾಡ್ತಾರೆ ಮತ್ತು ಕರ್ನಾಟಕ ಗ್ರಾಮ ಪಂಚಾಯತಿ ಬಗ್ಗೆ ಕೇಳಿರ್ತಾರೆ ಮತ್ತೆ ಇಡೀ ಭಾರತದ ಗ್ರಾಮ ಪಂಚಾಯತಿ ಬಗ್ಗೆ ಕೇಳಿರ್ತಾರೆ ಮತ್ತು ಕರ್ನಾಟಕ ಇತಿಹಾಸ ಬಗ್ಗೆ ಸ್ವಲ್ಪ ಕೇಳಿರ್ತಾರೆ ಮತ್ತು ಜಿ ಕೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಾಲೆಜ್ ಕೇಳಿರ್ತಾರೆ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿಷಯ ಬಂದಿರತ್ತೆ ಒಟ್ಟಾರೆ ಅರ್ಧಕ್ಕರ್ಧ ಐವತ್ತು ಪರ್ಸೆಂಟೇಜ್ ಇದೆ ಇದು ಕರ್ನಾಟಕ ಒಂದು ಗ್ರಾಮ ಪಂಚಾಯತಿ ಬಗ್ಗೆನೇ ಸಂಪೂರ್ಣ ಮಾಹಿತಿ ಕೇಳಿರ್ತಾರೆ ಇನ್ನು ಐವತ್ತು ಪರ್ಸೆಂಟೇಜ್ ಇದೆ ಇದು ಸ್ವಲ್ಪ ಜಿ ಕೆ ಹೊರಗಿನ ವಿಷಯಗಳು ಕೇಳಿರ್ತಾರೆ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನೂರು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಖಿತ ಪರೀಕ್ಷೆ ಪರೀಕ್ಷೆಗೆರತ್ತೆ ಇದರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇನ್ನು ಪ್ರಮುಖ ದಿನಾಂಕಗಳು ಇದು ಆಫ್ಲೈನ್ ಮುಖಾಂತರ ಈ ಸಲ್ಲಿಸಬೇಕು ಐದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ ಇನ್ನು ಕೊನೆಯ ದಿನಾಂಕ ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಕೊನೆಯ ದಿನಾಂಕ ಆಗಿರತ್ತೆ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸೆ ತುಂಬಾ ಒಳ್ಳೇದು ಇನ್ನು ತುಂಬಾ ಜನ ಕೇಳಬಹುದು ಸರಿ ವಿಳಾಸ ತಿಳಿಸ್ಕೊಟ್ಟಿಲ್ಲ ಅಂತ ಈ ಡಿಸ್ಪ್ಲೇ ಮೇಲೆ ವಿಳಾಸ ಕೂಡ ಕಾಣಿಸ್ತಾ ಇರಬಹುದು ಇದೇ ಒಂದು ಅಪ್ಲೈ ಮಾಡಬೇಕಾಗತ್ತೆ ಸಾಕಷ್ಟು ಜನ ಕೇಳ್ತಾರೆ ವಿಳಾಸ ತಿಳಿಸ್ಕೊಟ್ಟಿಲ್ಲ ಅಂತ ವಿಡಿಯೋ ಕೊನೆ ನೋಡಿದ್ರ ಮೇಲೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗದ ಅರ್ಧ ತಕ ನೋಡಿದ್ರೆ ಮೆಂಡದಲ್ಲಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗಲ್ಲ ಅದೇ ಒಂದು ಕಾರಣಕ್ಕಾಗಿ ವಿಡಿಯೋ ತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಅಂತ ಮೊದಲಿಗೆ ತಿಳ್ಸಿಕೊಟ್ಟಿರ್ತೇವೆ ನೋಡ್ಸೆ ಇದೇ ಒಂದು ವಿಳಾಸ ಮುಖಾಂತರಕ್ಕೆ ಅಪ್ಲೈ ಮಾಡ್ಬೇಕಾಗತ್ತ ಈ ಒಂದು ವಿಳಾಸ ಎಲ್ಲರ ನೋಟ್ ಮಾರ್ಕೊಳ್ಳೋ ಅಥವಾ ಕನಿಷನ್ ಕೂಡ ತೆಗೆದು ಇಟ್ಕೋಬಹುದು ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಮತ್ತು ಇದರದ್ದು ಆಫೀಸಲ್ಲಿ ಅಲ್ಲದಂತ ನೋಟಿಫಿಕೇಶನ್ ನಿಮಗೂ ಕೂಡ ಬೇಕಂದ್ರೆ ಇದರದ್ದು ನೋಡಿ ಸ್ನೇಹಿತರೆ ಆಫ್ಲೈನ್ ಅಲ್ಲಿ ಇರೋದ್ರಿಂದ ಇದು ಆಫ್ಲೈನ್ ಒಂದು ಫಾರ್ಮ್ ಸಿಗುತ್ತೆ ಅಪ್ಲಿಕೇಶನ್ ಫಾರ್ಮ್ ಆ ಒಂದು ಫಾರ್ಮ್ ನಮ್ಮ ಒಂದು ಟೆಲಿಗ್ರಾಮ್ ಘೋಷಣಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಆಗಲೇ ಒಂದು ಡೌನ್ಲೋಡ್ ಮಾಡ್ಬೇಕು ಅನ್ಕೊಂಡಿದ್ರೆ ಆ ಒಂದು ಸೊರೋಡ್ ತುಂಬಾ ಅಂದರೆ ತುಂಬಾ ಬಿಜಿ ಇತ್ತು ಆ ಒಂದು ಫಾರ್ಮ್ ಡೌನ್ಲೋಡ್ ಆಗಿಲ್ಲ ಈಗ ಕೆಲವೇ ಹೊತ್ತಿಗಳಲ್ಲಿ ಡೌನ್ಲೋಡ್ ಮಾಡಿ ಒಂದು ಟೆಲಿಗ್ರಾಮ್ ಘೋಷಣಲ್ಲಿ ಅಪ್ಲೋಡ್ ಮಾಡಿರ್ತೇವೆ ಆ ಒಂದು ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೆಗೆದುಕೊಂಡು ಅಂಚೆ ವಿಳಾಸ ಮೂಲಕವಾಗಿ ಅಪ್ಲೈ ಮಾಡಿ ಇದ್ರ ಬಗ್ಗೆ ನಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕನ್ನಡದಲ್ಲಿ ನಿಮಗೆ ವಿಳಾಸ ಗೊತ್ತಾಗಲಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ವಿಳಾಸದೇ ನೋಡ್ತಾ ಇರ್ಬೋದು ಇದೇ ಒಂದು ವಿಳಾಸ ಮುಖಾಂತರಾಗಿ ಒಟ್ಟಾರೆ ಅಪ್ಲೈ ಮಾಡಿ ಮತ್ತು ಈ ಒಂದು ನೇಮಕತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮತ್ತು ಕೆಲವೊಂದು ಜನ ಕೇಳ್ಬೋದು ಹದಿನೈದು ಪಾಸ್ ಆದವರು ಅರ್ಜಿ ಸಲ್ಲಿಸಬೇಕಾ ಅಥವಾ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತಾ ಇಲ್ಲ ಅಂತ ಕೇಳ್ತೀರಾ ನೋಡಿ ಸ್ತಾಂತ್ರೆ ಆಗಲೇ ತಿಳಿಸ್ಕೊಟ್ಟಿದ್ದೇವೆ ಸೆಕೆಂಡ್ ಪಿ ಯು ಸಿ ಹತ್ತನೇ ಡಿಪ್ಲೊಮಾ ಮತ್ತು ಐ ಟಿ ಐ ಕಂಪ್ಲೀಟ್ ಆದವರಿಗೆ ಅರದಿ ಸಲ್ಲಿಸೋದಕ್ಕೆ ಆಗೋದಿಲ್ಲ ಇದ್ರ ಬಗ್ಗೆ ಅರ್ಥ ಆಗಿದೆ